ಶ್ರೀರಾಮಪಟ್ಟಣದ ಬಳಿ ಹೊಸದಾಗಿ ಏನೋ ಇದು ಮಾಡೋಕ್ಕೆ ನಡೀತಾ ಇದೆ, ಏನು ವಿಚಾರ ಅಂತ ನೋಡಿ. ಇದರಲ್ಲಿ ರಾಜಕೀಯ ಅಲ್ಲ, ಈಗಾಗಲೇ ಟೇಬಲ್ ಟಾಪ್ ರನ್ವೇ. ಯಾಕಂದರೆ ರನ್ವೇಯಲ್ಲಿ ಚಿಕ್ಕದಿರುತ್ತೆ, ಇದು ಟೇಬಲ್ ಟಾಪ್ ಅಂತಿದ್ವಿ ನಾವು. ಕಾಸಿಗೌಡದಲ್ಲಿ ಇವತ್ತು ಆಗಿರುವಂಥದ್ದು ಘಟನೆ ಆಗಿರ್ಬೋದು, ಮಂಗಳೂರಲ್ಲಿ ಆದಂಥ ದುರಂತ ಆಗಿರ್ಬೋದು, ಇದನ್ನು ನಾವು ಮನಸ್ಸಿನಲ್ಲಿ ಇಟ್ಕೊಂಡಂಥ ಸಂದರ್ಭದಲ್ಲಿ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಏನಾದರೂ ಸಮಸ್ಯೆ ಉಂಟಾದಂಥ ಸಂದರ್ಭದಲ್ಲಿ ಹೈದರಾಬಾದ್, ಚೆನ್ನೈ ಅಥವಾ ಕೊಚ್ಚಿನ್ ಈ ಮೂರು ವಿಮಾನ ನಿಲ್ದಾಣಕ್ಕೆ ನಮ್ಮ ವಿಮಾನ ಹೋಗಬೇಕಾಗುತ್ತೆ. ಇಲ್ಲಿ ಲ್ಯಾಂಡಿಂಗ್ ಮಾಡುವಂಥ ಸಮಸ್ಯೆ ಆದಾಗ ಕರ್ನಾಟಕದಲ್ಲಿ ಅಷ್ಟೇ ವಿಶಾಲವಾದಂಥ ಮತ್ತೊಂದು ವಿಮಾನ ನಿಲ್ದಾಣ ಇಲ್ಲ. ಇದು 2005 ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವನಾಗಿದ್ದಂಥ ಸಂದರ್ಭ ನಾನೇ MOU ರುಜುವಾತಾದ ನಾನು ಸಾಕ್ಷಿಯಾಗಿದ್ದಂಥದ್ದು. ಅದಾದಂಥ ಸಂದರ್ಭದಲ್ಲಿ ಅವತ್ತೇ ಹೇಳಿದೆ ನಾನು ಇದು ಸರಿಯಲ್ಲ ಅಂತ. ಇದು ಮತ್ತಷ್ಟು ವಿಶಾಲಗೊಳಿಸೋಕ್ಕೆ ನಮ್ಮ ಹತ್ರ ಜಾಗ ಇಲ್ಲ. ಒಂದು ಕಡೆ ರೈಲ್ವೆ ಲೈನ್ ಇದೆ, ಮತ್ತೊಂದು ಕಡೆ ನ್ಯಾಷನಲ್ ಹೈವೇ ಆಗಿದೆ. ಏರ್ಪೋರ್ಟ್ ಇನ್ನಷ್ಟು ದೊಡ್ಡ ಮಾಡೋಕ್ಕೆ ನಮ್ಗೆ ಅವಕಾಶ ಇಲ್ಲ. 2014 ನಾನು ಸರ್ಕಾರಕ್ಕೆ ಪತ್ರ ಬರೆದಿದ್ದೆ, ಶ್ರೀರಂಗಪಟ್ಟಣ ಬಳಿ ಈ ಅರಣ್ಯ ಇಲಾಖೆಗೆ ಸೋಷಿಯಲ್ ಫಾರೆಸ್ಟ್ರಿಗೆ ಸೇರುವಂಥ ಸುಮಾರು 900 ಎಕರೆ ಇದೆ. ಸುಮಾರು 100-150 ಎಕರೆ ತಗೊಂಡಾಗ ಒಂದು 4 ಕಿಲೋಮೀಟ್ರಷ್ಟು ರನ್ವೇ, ಏರ್ಪೋರ್ಟ್ ಮತ್ತು ಇದು ನಿಮ್ಮ ವಾಹನ ನಿಲುಗಡೆಗೆ ಅವಕಾಶ ಮಾಡಿಕೊಟ್ಟಾಗ ಒಂದು ಕಡೆಗೆ ನೈಸ್ ರೋಡು, ಮತ್ತೊಂದು ಕಡೆಗೆ ಮೈಸೂರು ಕನಕಪುರ ನ್ಯಾಷನಲ್ ಹೈವೇ, ಮತ್ತೊಂದು ಕಡೆಗೆ ಮೈಸೂರು ಬೆಂಗಳೂರು ನ್ಯಾಷನಲ್ ಹೈವೇ. ಸೊ ಮೂರು ರಸ್ತೆ ಬೆಂಗಳೂರಿಗೆ ಹೋಗುವಂಥ ರಸ್ತೆಗಳು ಸಿಕ್ಕುತ್ತೆ, ಮತ್ತೊಂದು ರಸ್ತೆ ಚೆನ್ನರಾಯಪಟ್ಟಣಕ್ಕೆ ಒಂದು ನಾವು ಈಗಾಗಲೇ ಅಭಿವೃದ್ಧಿ ಆಗ್ತಾಯಿದೆ, ಆ ರಸ್ತೆ ನಾವು ಸಂಪರ್ಕ ಕೊಟ್ಟಾಗ ಹಾಸನ, ಮಂಡ್ಯ, ರಾಮನಗರ, ಮೈಸೂರು, ನಂಜನಗೂಡು, ಚಾಮರಾಜನಗರ, ಕೊಡಗು ಈ ಎಲ್ಲ ಜಿಲ್ಲೆಗಳಿಗೆ ಒಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸಿಕ್ಕುತ್ತೆ. ಮತ್ತು ವಿಮಾನಗಳಿಗೆ ಅಪಾಯದ ಸಮಯದಲ್ಲಿ ಮತ್ತೊಂದು ವಿಮಾನ ನಿಲ್ದಾಣ ಪ್ರಯಾಣಿಕರ ಸುರಕ್ಷತೆಗೆ ಸಿಕ್ಕುತ್ತೆ ಅನ್ನೋದು. ಈಗ ಎಲ್ಲ ಕೆಲಸಗಳನ್ನು ಮಾಡಿ ಕೇಂದ್ರ ಸರ್ಕಾರ ಕಳಿಸಿದ್ದಾರೆ. ನಾನು ಮೈಸೂರು, ಮಂಡ್ಯ ಮತ್ತು ಚಾಮರಾಜನಗರದ ಸಂಸದರಲ್ಲಿ ನಾನು ಮನವಿ ಮಾಡ್ಕೋತೇನೆ, ಇದನ್ನು ನಿಮ್ಮ ಕೈಯಲ್ಲಿದೆ, ಇದನ್ನು ಸರಿಪಡಿಸುವಂತಹ, ಯಾಕಂದರೆ ಅರಣ್ಯ ಇಲಾಖೆಯ ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ ಮತ್ತು ವಿಮಾನಯಾನ ಇಲಾಖೆಯಿಂದ ಕ್ಲಿಯರೆನ್ಸ್ ಎರಡೂ ಕೊಡಿಸುವಂಥ ಕೆಲಸ ಆಗಬೇಕು. ಮಂಕ್ನಲ್ಲಿ ಇರುವಂತಹ ಏನು ವಿಮಾನ ನಿಲ್ದಾಣ ಇದೆ, ಈ ಮಹಾರಾಜರ ಕಾಲದಿಂದಲೂ ಅದು ಫ್ಲೈಯರ್ಸ್ ಒಂದು ಕ್ಲಬ್ ಆಗಿತ್ತು. ಅದು ಮುಂದುವರೆದ್ರೆ ಮೈಸೂರಿಗೆ ಮತ್ತೊಂದು ಹೆಮ್ಮೆಯ ಸಂಸ್ಥೆ ಉಳಿದಂತಾಗುತ್ತೆ. ಆಗ್ತಾಯಿದೆ ನೋಡಿ, ನಾವು ಮನವಿ ಮಾಡ್ಕೋಬೋದು, ಅದರ ಸತ್ಯಾಗತಗಳು, ಪ್ರೋಸ್ ಆ್ಯಂಡ್ ಕಾನ್ಸ್ ಸರ್ಕಾರ ಮತ್ತು ತಜ್ಞರು ಇದನ್ನು ಕೆಲಸ ಮಾಡಬೇಕಾಗುತ್ತೆ. ನನ್ನ ಆಸೆ ವ್ಯಕ್ತಪಡಿಸಿದ್ದೇನೆ, ಅದರ ಫೀಸಿಬಿಲಿಟಿ ಆ ಟೆಕ್ನಿಕಲ್ ಕಮಿಟಿ ಅದನ್ನು ಮಾಡಬೇಕಾಗುತ್ತೆ, ಮಾಡ್ತಾರೆ ಅನ್ನೋ ನಂಬಿಕೆ ನನಗೆ.